ಹ್ಯಾಂಡಲ್ನ ಒನ್ ಆಫ್ ದ ಸೂಪರ್ ಸ್ಟಾರ್ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ತಮ್ಮದೇ ವಿಭಿನ್ನ ಶೈಲಿಯ ನಟನೆ ಹಾಗೂ ಮ್ಯಾನರಿಸಂ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಸ್ಟಾರ್ಡಮ್ ಕ್ರಿಯೇಟ್ ಮಾಡಿದ ಅದ್ಭುತ ಕಲಾವಿದ. ಕರುನಾಡ ಕೋಟಿ ಕೋಟಿ ಅಭಿಮಾನಿಗಳ ನೆಚ್ಚಿನ ಆರಾಧ್ಯ ದೈವ ಡಿ ಬಾಸ್ ದರ್ಶನ್ ಅವರ ನಟನೆಯ ಟಾಪ್ 10 ಬ್ಲಾಕ್ಬಸ್ಟರ್ ಹಿಟ್ ಸಿನಿಮಾಗಳ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಡಿ ಬಾಸ್ ದರ್ಶನ್ ಅವರ ಸಿನಿ ಕೆರಿಯರ್ಗೆ ಉತ್ತಮ ವೇದಿಕೆ ಕಲ್ಪಿಸಿಕೊಟ್ಟಂತಹ ಸಿನಿಮಾ ಮೆಜೆಸ್ಟಿಕ್. ಮೆಜೆಸ್ಟಿಕ್ ದರ್ಶನ್ ನಾಯಕರಾಗಿ ನಟಿಸಿದ ಮೊದಲ ಚಿತ್ರ. ಈ ಚಿತ್ರದ ಮೂಲಕ ಒಬ್ಬ ಅದ್ಭುತ ನಟ ಕನ್ನಡ ಚಿತ್ರರಂಗಕ್ಕೆ ಪರಿಚಿತರಾದರು. ನಾಯಕರಾಗಿ ನಟಿಸಿದ ಮೊದಲ ಚಿತ್ರದಲ್ಲೇ ದರ್ಶನ್ ತಮ್ಮ ಅಭಿನಯದ ಗತ್ತು ಎಂತಹದ್ದು ಅನ್ನೋದನ್ನು ತೋರಿಸಿದರು. ದರ್ಶನ್ ಅವರ ರಗಡ್ ಲುಕ್ ಹಾಗೂ ಅದ್ಭುತ ಅಭಿನಯಕ್ಕೆ ಸಿನಿ ಪ್ರಿಯರು ಫುಲ್ ಫಿದ ಆಗಿದ್ರು. ಪಿ ಎನ್ ಸತ್ಯ ಅವರ ನಿರ್ದೇಶನದಲ್ಲಿ ಈ ಸಿನಿಮಾ ಮೂಡಿಬಂದಿತ್ತು. ಉಲ್ಲಾಸ್ ಎಂಟರ್ಪ್ರೈಸಸ್ ಬ್ಯಾನರ್ನಲ್ಲಿ ಎಂ ಜಿ ರಾಮಮೂರ್ತಿ ಹಾಗೂ ಭಾಮಾ ಹರೀಶ್ ಅವರು ಈ ಚಿತ್ರವನ್ನು ನಿರ್ಮಿಸಿದರು. 2002 ತೆರೆ ಕಂಡಿದ್ದ ಈ ಚಿತ್ರದಲ್ಲಿ ದರ್ಶನ್ಗೆ ಜೋಡಿಯಾಗಿ ನಟಿ ರೇಖಾ ಬಣ್ಣ ಹಚ್ಚಿದ್ರು. ಈ ಜೋಡಿ ತೆರೆ ಮೇಲೆ ನಿಜಕ್ಕೂ ಮೋಡಿ ಮಾಡಿತ್ತು. ಸಾಧು ಕೋಕಿಲ ಅವರ ಅದ್ಭುತ ಸಂಗೀತ ಹಾಗೂ ವಿ ನಾಗೇಂದ್ರ ಪ್ರಸಾದ್ ಸಾಹಿತ್ಯದಲ್ಲಿ ಮೂಡಿಬಂದಿದ್ದ ಹಾಡುಗಳು ಕ್ಲಿಕ್ ಆದವು. ಪ್ರೇಕ್ಷಕರಿಂದ ಅಪಾರ ಮೆಚ್ಚುಗೆ ಗಳಿಸಿದ ಈ ಚಿತ್ರ ಸೂಪರ್ ಹಿಟ್ ಆಯಿತು. ಅಲ್ಲದೆ 100 ಹೆಚ್ಚು ದಿನಗಳು ಯಶಸ್ವಿ ಪ್ರದರ್ಶನ ಕಂಡು ಚಿತ್ರರಂಗದಲ್ಲಿ ಹೊಸ ದಾಖಲೆ ಬರೆದಿತ್ತು. ಮೆಜೆಸ್ಟಿಕ್ ನಂತರ ಡಿ ಬಾಸ್ ಚಿತ್ರ ಜೀವನದಲ್ಲಿ ಮತ್ತೊಂದು ಸೂಪರ್ ಹಿಟ್ ಕೊಟ್ಟಂತಹ ಸಿನಿಮಾ ಅಂದರೆ ಅದು ಕರಿಯ. ಇದು ಪ್ರೇಮ್ ನಿರ್ದೇಶನದಲ್ಲಿ ಮೂಡಿಬಂದಿದ್ದ ಮೊದಲ ಸಿನಿಮಾ. ಪವರ್ಫುಲ್ ಲುಕ್ನಲ್ಲಿ ಮಿಂಚಿದ ನಟ ದರ್ಶನ್ ಲಾಂಗ್ ಹಿಡಿದು ಬಿಗ್ ಸ್ಕ್ರೀನ್ನಲ್ಲಿ ಅಬ್ಬರಿಸಿದ್ರು. ದರ್ಶನ್ ಅವರ ಎಕ್ಸ್ಟ್ರಾಆರ್ಡಿನರಿ ಪರ್ಫಾರ್ಮೆನ್ಸ್ ಕಂಡು ಸಿನಿ ಪ್ರಿಯರು ಹುಬ್ಬೇರಿಸಿದ್ರು. ದರ್ಶನ್ಗೆ ಇಲ್ಲಿ ನಟಿ ಅಭಿನಯಶ್ರೀ ನಾಯಕಿಯಾಗಿ ನಟಿಸಿದ್ರು. ಕರಿಯ ಗ್ಯಾಂಗ್ಸ್ಟರ್ ಚಿತ್ರವಾದರೂ ಒಂದು ಸುಂದರ ಲವ್ ಸ್ಟೋರಿ ಕೂಡ ಈ ಸಿನಿಮಾದಲ್ಲಿತ್ತು. ಹಾಗಾಗಿ ಮಾಸ್ ಆಡಿಯನ್ಸನ್ನು ಈ ಚಿತ್ರ ಹೆಚ್ಚಾಗಿ ಅಟ್ರ್ಯಾಕ್ಟ್ ಮಾಡಿತ್ತು. ಆನೇಕಲ್ ಬಾಲರಾಜು ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ರು. ಗುರುಕಿರಣ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಿದ್ದ ಹಾಡುಗಳು ಸೂಪರ್ ಹಿಟ್ ಆದವು. 2003 ತೆರೆ ಕಂಡಿದ್ದ ಈ ಸಿನಿಮಾ ಬ್ಲಾಕ್ಬಸ್ಟರ್ ಹಿಟ್ ಆಯಿತು. ಚಾಲೆಂಜಿಂಗ್ ಸ್ಟಾರ್ ಸಿನಿ ಲೈಫ್ಗೆ ಒಳ್ಳೆ ಟ್ವಿಸ್ಟ್ ಕೊಟ್ಟ ಈ ಚಿತ್ರ ಸ್ಯಾಂಡಲ್ವುಡ್ಡನ್ನೇ ದರ್ಶನ್ ಅವರತ್ತ ತಿರುಗಿ ನೋಡುವಂತೆ ಮಾಡಿತ್ತು. ದರ್ಶನ್ ಅವರ ಈ ಚಿತ್ರ ಅದೆಷ್ಟರ ಮಟ್ಟಿಗೆ ಹವಾ ಕ್ರಿಯೇಟ್ ಮಾಡಿತ್ತು ಅಂದರೆ, ಸಿನಿ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಸುಮಾರು 100 ಅಧಿಕ ಬಾರಿ ಮರುಬಿಡುಗಡೆಗೊಂಡಿದೆ. ಡಿ ಬಾಸ್ ನಟನೆಯ ಸೂಪರ್ ಹಿಟ್ ಆಕ್ಷನ್ ಥ್ರಿಲ್ಲರ್ ಚಿತ್ರಗಳ ಸಾಲಿಗೆ ಸೇರುವ ಇನ್ನೊಂದು ಸಿನಿಮಾ 2005 ರಿಲೀಸ್ ಆದ ಶಾಸ್ತ್ರಿ ಚಿತ್ರ. ಈ ಮೊದಲು ದರ್ಶನ್ ಅವರ ಮೆಜೆಸ್ಟಿಕ್ ಚಿತ್ರವನ್ನು ಡೈರೆಕ್ಟ್ ಮಾಡಿದ್ದ ನಿರ್ದೇಶಕ ಪಿ ಎನ್ ಸತ್ಯ ಅವರೇ ಈ ಚಿತ್ರಕ್ಕೂ ಆಕ್ಷನ್ ಕಟ್ ಹೇಳಿದರು. ಅಣಜಿ ನಾಗರಾಜ್ ಅವರು ಈ ಚಿತ್ರಕ್ಕೆ ಬಂಡವಾಳ ಹೂಡಿದ್ರು. ಸೌತ್ನ ಖ್ಯಾತ ನಟಿ ಮಾನ್ಯ ಈ ಚಿತ್ರದಲ್ಲಿ ದರ್ಶನ್ಗೆ ಜೋಡಿಯಾಗಿ ಅಭಿನಯಿಸಿದರು. ಉತ್ತಮ ಕತೆ, ಡಿ ಬಾಸ್ ಅವರ ಅದ್ಭುತ ನಟನೆ ಹಾಗೂ ಸಾಧು ಕೋಕಿಲಾರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಮೂಡಿಬಂದ ಸೊಗಸಾದ ಹಾಡುಗಳಿಂದಾಗಿ ಶಾಸ್ತ್ರಿ ಸಿನಿಮಾ ಸೂಪರ್ ಹಿಟ್ ಆಯಿತು. ಈ ಚಿತ್ರ ಕೂಡ 100 ಹೆಚ್ಚು ದಿನಗಳು ಯಶಸ್ವಿ ಪ್ರದರ್ಶನ ಕಂಡಿತ್ತು. 2006 ತೆರೆ ಕಂಡ ಸುಂಟರಗಾಳಿ ಸಿನಿಮಾ ಕೂಡ ಸೂಪರ್ ಸಕ್ಸಸ್ ಕಂಡಿತ್ತು. ಇದೊಂದು ರೊಮ್ಯಾಂಟಿಕ್ ಆಕ್ಷನ್ ಚಿತ್ರಕಥೆಯ ಸಿನಿಮಾ ಆಗಿದ್ದು ದರ್ಶನ್ ಅಂಡ್ ರಕ್ಷಿತಾ ಪೇರ್ ತೆರೆ ಮೇಲೆ ಕಮಾನ್ ಮಾಡಿತ್ತು. ಸಾಧು ಕೋಕಿಲ ಈ ಚಿತ್ರವನ್ನು ನಿರ್ದೇಶನ ಮಾಡೋದ್ರ ಜೊತೆಗೆ ಚಿತ್ರದ ಹಾಡುಗಳಿಗೆ ಸಂಗೀತ ಸಂಯೋಜನೆಯನ್ನು ಮಾಡಿದ್ರು. ಕಡೂರು ಉಮೇಶ್ ಅವರು ಈ ಚಿತ್ರವನ್ನು ನಿರ್ಮಿಸಿದ್ರು. ಸಿನಿಮಾ ಸೂಪರ್ ಹಿಟ್ ಆಗಿತ್ತು. 100 ಹೆಚ್ಚು ದಿನಗಳು ಉತ್ತಮ ಪ್ರದರ್ಶನ ಕಂಡಿತ್ತು. ದರ್ಶನ್ ನಟನೆಯ ಮತ್ತೊಂದು ಸೂಪರ್ ಡೂಪರ್ ಹಿಟ್ ಸಿನಿಮಾ ಕಲಾಸಿಪಾಳ್ಯ. ಓಂ ಪ್ರಕಾಶ್ ರಾವ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಿದ್ದ ಈ ಸಿನಿಮಾ 2004 ತೆರೆ ಕಂಡಿತ್ತು. ರೊಮ್ಯಾಂಟಿಕ್ ಆಕ್ಷನ್ ಎಂಟರ್ಟೈನ್ಮೆಂಟ್ ಕಲಾಸಿಪಾಳ್ಯ ಚಿತ್ರದಲ್ಲಿ ನಟಿ ರಕ್ಷಿತಾ ದರ್ಶನ್ ಅವರಿಗೆ ಜೋಡಿಯಾಗಿ ನಟಿಸಿದ್ರು. ದರ್ಶನ್ ಹಾಗೂ ರಕ್ಷಿತಾ ಜೋಡಿಯಾಗಿ ಕಾಣಿಸಿಕೊಂಡ ಮೊದಲ ಸಿನಿಮಾ ಇದು. ಇಬ್ಬರ ಕಾಂಬಿನೇಷನ್ ಈ ಚಿತ್ರದಲ್ಲಿ ಸಖತ್ತಾಗಿ ಕ್ಲಿಕ್ ಆಯಿತು. ಈ ಚಿತ್ರದ ಬಳಿಕ ಇನ್ನೂ ಸಾಕಷ್ಟು ಸಿನಿಮಾಗಳಲ್ಲಿ ದರ್ಶನ್ ರಕ್ಷಿತಾ ಜೋಡಿಯಾಗಿ ಅಭಿನಯಿಸಿದ್ರು. ನಂತರ ಈ ಜೋಡಿ ಸ್ಯಾಂಡಲ್ವುಡ್ನ ಜನಪ್ರಿಯ ಜೋಡಿಯಾಗಿ ಮಿಂಚಿತ್ತು. ಕಲಾಸಿಪಾಳ್ಯ ಚಿತ್ರವನ್ನು ರಾಮು ಅವರು ನಿರ್ಮಾಣ ಮಾಡಿದ್ರು.
ಸಾಧ್ ಕೋಕಿಲ ಹಾಗೂ ವೆಂಕಟ್ ನಾರಾಯಣ್ ಚಿತ್ರದ ಹಾಡುಗಳಿಗೆ ಸಂಗೀತ ಸಂಯೋಜಿಸಿದ್ರು. ಹಾಡುಗಳು ಸೊಗಸಾಗಿ ಮೂಡಿಬಂದಿದ್ವು. ಸೂಪರ್ ಹಿಟ್ ಆದ ಈ ಸಿನಿಮಾ ಸತತ 250 ದಿನಗಳ ಯಶಸ್ವಿ ಪ್ರದರ್ಶನ ಕಂಡಿತ್ತು. ವಿಶೇಷ ಅಂದ್ರೆ ಕಲಾಸಿಪಾಳ್ಯ ಚಿತ್ರ 2004 ವರ್ಷದಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಎರಡನೇ ಕನ್ನಡ ಸಿನಿಮಾ. ಈ ಚಿತ್ರ ದರ್ಶನ್ ಅವರ ವೃತ್ತಿ ಬದುಕಿಗೆ ದೊಡ್ಡ ಸಕ್ಸಸ್ ತಂದುಕೊಟ್ಟಿತ್ತು. ಬ್ಯಾಕ್ ಟು ಬ್ಯಾಕ್ ಸಕ್ಸಸ್ಫುಲ್ ಚಿತ್ರಗಳನ್ನೇ ಕೊಡ್ತಿದ್ದ ಡಿ ಬಾಸಿನಿ ಕರಿಯರ್ಗೆ ಟರ್ನಿಂಗ್ ಪಾಯಿಂಟ್ ಆದ ಸಿನಿಮಾ ಸಾರಥಿ. ಈ ಚಿತ್ರದಿಂದ ದರ್ಶನ್ ಅವರ ಇಮೇಜೇ ಬದಲಾಗಿ ಹೋಯಿತು. ಈ ಸಿನಿಮಾವನ್ನು ಸ್ವತಃ ದರ್ಶನ್ ಅವರ ಸಹೋದರ ದಿನಕರ್ ತೂಗುದೀಪ್ ಅವರು ನಿರ್ದೇಶನ ಮಾಡಿದರು. ಆಟೋ ಚಾಲಕನ ಪಾತ್ರದಲ್ಲಿ ಡಿ ಬಾಸ್ ಅಮೋಘ ಅಭಿನಯ ನೀಡಿದ್ರು. ನಟಿ ದೀಪಾ ಸನ್ನಿಧಿ ಇಲ್ಲಿ ದರ್ಶನ್ಗೆ ಜೋಡಿಯಾಗಿ ಮಿಂಚಿದ್ರು. ಈ ಚಿತ್ರದ ಮೂಲಕ ದೀಪಾ ಸನ್ನಿಧಿ ಚಿತ್ರರಂಗ ಪ್ರವೇಶಿಸಿದ್ರು. ಕೆವಿ ಸತ್ಯಪ್ರಕಾಶ್ ಈ ಚಿತ್ರಕ್ಕೆ ಬಂಡವಾಳ ಹೂಡಿದ್ದು ಅದ್ಧೂರಿಯಾಗಿ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ರು. ವಿ ಹರಿಕೃಷ್ಣ ಅವರ ಮ್ಯೂಸಿಕ್ಕಿದ್ದ ಹಾಡುಗಳು ಅಂದು ಸ್ಯಾಂಡಲ್ವುಡ್ನಲ್ಲಿ ಟ್ರೆಂಡ್ ಸೆಟ್ ಮಾಡಿದ್ವು. 100 ಹೆಚ್ಚು ದಿನಗಳು ಪ್ರದರ್ಶನ ಕಂಡು ಸೂಪರ್ ಹಿಟ್ ಆದ ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಬರೋಬ್ಬರಿ 20 ಅಧಿಕ ಕಲೆಕ್ಷನ್ ಮಾಡಿ ಹೊಸ ರೆಕಾರ್ಡ್ ಕ್ರಿಯೇಟ್ ಮಾಡಿತ್ತು. ಅಲ್ಲದೆ 2011 ಕರ್ನಾಟಕ ಸ್ಟೇಟ್ ಫಿಲಂ ಅವಾರ್ಡ್ಸ್ನಲ್ಲಿ 3 ಪ್ರಶಸ್ತಿಗಳನ್ನು ಬಾಚಿಕೊಂಡಿತ್ತು. ಈ ಚಿತ್ರದಿಂದಾಗಿ ನಿಜಕ್ಕೂ ದರ್ಶನ್ ಅವರ ಲಕ್ ಚೇಂಜ್ ಆಯಿತು. ದರ್ಶನ್ ಅವರಿಗಿದ್ದ ಡಿಮ್ಯಾಂಡ್ ಇನ್ನಷ್ಟು ಹೆಚ್ಚಾಯಿತು. ಈ ಸಿನಿಮಾ ನಂತರ ಡಿ ಬಾಸ್ ಚಿತ್ರರಂಗದಲ್ಲಿ ಮತ್ತಷ್ಟು ಬ್ಯುಸಿ ಆಗಿಬಿಟ್ರು. ಬ್ಲಾಕ್ ಬಸ್ಟರ್ ಹಿಟ್ ಆದಂತಹ ದರ್ಶನ್ ನಟನೆಯ ಮತ್ತೊಂದು ಸಿನಿಮಾ ಬುಲ್ಬುಲ್. ಎಂ ಡಿ ಶ್ರೀಧರ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ರು. ದರ್ಶನ್ ಅವರ ತೂಗುದೀಪ್ ಪ್ರೊಡಕ್ಷನ್ ಬ್ಯಾನರ್ನಲ್ಲೇ ಈ ಸಿನಿಮಾ ಮೂಡಿಬಂದಿತ್ತು. ನಟ ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ್ ಶ್ರೀನಿವಾಸ್ ಅವರು ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ರು. ವಿಶೇಷ ಅಂದರೆ ಈ ಚಿತ್ರದಲ್ಲಿ ಡಿ ಬಾಸ್ ಜೊತೆಗೆ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಸಹ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ರು. ಬುಲ್ಬುಲ್ ಒಂದು ರೊಮ್ಯಾಂಟಿಕ್ ಕಾಮಿಡಿ ಚಿತ್ರವಾಗಿದ್ದು ಈ ಚಿತ್ರದ ಮೂಲಕ ನಟಿ ರಚಿತಾ ರಾಮ್ ನಾಯಕಿಯಾಗಿ ಚಿತ್ರರಂಗ ಪ್ರವೇಶಿಸಿದ್ರು. ದರ್ಶನ್ ಅಂಡ್ ಡಿಂಪಲ್ ಕ್ವೀನ್ ರಚಿತಾ ಪೇರ್ ಈ ಚಿತ್ರದಲ್ಲಿ ಮೋಡಿ ಮಾಡಿತ್ತು. ದರ್ಶನ್ ಅವರ ಸೂಪರ್ಬ್ ಆಕ್ಟಿಂಗ್, ಒಳ್ಳೆ ಸ್ಟೋರಿ ಹಾಗೂ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯ ಸೊಗಸಾದ ಹಾಡುಗಳಿಂದಾಗಿ ಬುಲ್ಬುಲ್ ಚಿತ್ರ ಸೂಪರ್ ಹಿಟ್ ಆಯಿತು. ಜೊತೆಗೆ ಸುಮಾರು 30 ಕಲೆಕ್ಷನ್ ಮಾಡೋದ್ರ ಮೂಲಕ ಗಲ್ಲಾಪೆಟ್ಟಿಗೆಯಲ್ಲಿ ಭಾರಿ ಸದ್ದು ಮಾಡಿತ್ತು. ಭಿನ್ನ ವಿಭಿನ್ನ ಪಾತ್ರಗಳ ಮೂಲಕ ಮಾಸ್ ಹಾಗೂ ಕ್ಲಾಸ್ ಆಡಿಯನ್ಸನ್ನು ರಂಜಿಸುತ್ತಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಐತಿಹಾಸಿಕ ಕಥೆಯ ಪಾತ್ರದಲ್ಲೂ ನಟಿಸಿ ಸೈಯನ್ನಿಸಿಕೊಂಡಿದ್ರು. ಎಸ್, ದರ್ಶನ್ ಅವರ ನಟನೆಯ ಆ ಚಿತ್ರವೇ ಸಂಗೊಳ್ಳಿ ರಾಯಣ್ಣ. 2012 ತೆರೆಕಂಡ ಈ ಚಿತ್ರದಲ್ಲಿ ಡಿ ಬಾಸ್ ಸಂಗೊಳ್ಳಿ ರಾಯಣ್ಣನ ಪಾತ್ರದಲ್ಲಿ ಅತ್ಯದ್ಭುತವಾಗಿ ಅಭಿನಯಿಸಿದ್ರು. ನಾಗಣ್ಣ ಅವರ ನಿರ್ದೇಶನದಲ್ಲಿ ಮೂಡಿಬಂದಿದ್ದ ಈ ಚಿತ್ರವನ್ನು ಆನಂದ್ ಅಪ್ಪುಗೋಲ್ ಅವರು ನಿರ್ಮಾಣ ಮಾಡಿದ್ರು. ಈ ಸಿನಿಮಾದಲ್ಲಿ ದರ್ಶನ್ಗೆ ಜೋಡಿಯಾಗಿ ನಟಿ ನಿಖಿತಾ ತುಕ್ರಾಲ್ ಬಣ್ಣ ಹಚ್ಚಿದ್ರು. ಇನ್ನು ಹಿರಿಯ ನಟಿ ಜಯಪ್ರದಾ ಕಿತ್ತೂರು ರಾಣಿ ಚೆನ್ನಮ್ಮನ ಪಾತ್ರದಲ್ಲಿ ಮಿಂಚಿದ್ರು. ಯಶೋವರ್ಧನ್ ಅವರ ಸಂಗೀತ ಸಂಯೋಜನೆಯಲ್ಲಿ ಹಾಡುಗಳು ಸುಂದರವಾಗಿ ಮೂಡಿಬಂದಿದ್ವು. ಚಾಲೆಂಜಿಂಗ್ ಸ್ಟಾರ್ ನಟನೆಯ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಜೊತೆಗೆ ಸುಮಾರು 50 ಹಣ ಗಳಿಸೋ ಮೂಲಕ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿತ್ತು. ಸಾಕಷ್ಟು ಪ್ರಶಸ್ತಿಗಳು ಸಹ ಈ ಚಿತ್ರಕ್ಕೆ ಸಿಕ್ಕಿದ್ವು. ಈ ಚಿತ್ರದ ಅಮೋಘ ಅಭಿನಯಕ್ಕಾಗಿ ಡಿ ಬಾಸ್ ದಕ್ಷಿಣದ 60 ಫಿಲ್ಮ್ಫೇರ್ ಅವಾರ್ಡ್ಸ್ ಕಾರ್ಯಕ್ರಮದಲ್ಲಿ ಬೆಸ್ಟ್ ಆಕ್ಟರ್ ಅವಾರ್ಡನ್ನು ತಮ್ಮ ಮುಡಿಗೇರಿಸಿಕೊಂಡ್ರು. ಸಂಗೊಳ್ಳಿ ರಾಯಣ್ಣ ಸಿನಿಮಾ ನಟ ದರ್ಶನ್ ಅವರ ಸಿನಿ ಕೆರಿಯರ್ಗೆ ಬಿಗ್ ಬ್ರೇಕ್ ಕೊಟ್ಟಿತ್ತು. ಡಿ ಬಾಸ್ ದರ್ಶನ್ ಅವರಿಗೆ ಸಂಗೊಳ್ಳಿ ರಾಯಣ್ಣ ಸಿನಿಮಾ ರೀತಿಯಲ್ಲೇ ಮತ್ತೊಂದು ಬಿಗ್ ಹಿಟ್ ಕೊಟ್ಟಂತಹ ಚಿತ್ರ 2019 ತೆರೆಕಂಡ ಯಜಮಾನ. ವಿ ಹರಿಕೃಷ್ಣ ಹಾಗೂ ಪಾನ್ ಕುಮಾರ್ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ರು. ನಟಿ ರಶ್ಮಿಕಾ ಮಂದಣ್ಣ ಈ ಸಿನಿಮಾದಲ್ಲಿ ದರ್ಶನ್ಗೆ ನಾಯಕಿಯಾಗಿ ಮಿಂಚಿದ್ರು. ಚಾಲೆಂಜಿಂಗ್ ಸ್ಟಾರ್ ಅದ್ಭುತ ಅಭಿನಯಕ್ಕೆ ಪ್ರೇಕ್ಷಕರಿಂದ ಅಪಾರ ಮೆಚ್ಚುಗೆ ಸಿಕ್ಕಿತು. ಉತ್ತಮ ಕಥೆ ಜೊತೆಗೆ ಸೊಗಸಾದ ಹಾಡುಗಳು ಈ ಚಿತ್ರದಲ್ಲಿದ್ವು. ಸಿನಿಮಾ ನಿರ್ದೇಶನ ಮಾಡೋದ್ರ ಜೊತೆಗೆ ವಿ ಹರಿಕೃಷ್ಣ ಅವರೇ ಹಾಡುಗಳಿಗೆ ಮ್ಯೂಸಿಕ್ ಕಂಪೋಸ್ ಮಾಡಿದ್ರು. ಯಜಮಾನ ಚಿತ್ರದ ಎಲ್ಲ ಹಾಡುಗಳು ಸೂಪರ್ ಹಿಟ್ ಆದ್ವು. ಶೈಲಜಾ ನಾಗ್ ಹಾಗೂ ಬಿ ಸುರೇಶ್ ಅವರ ನಿರ್ಮಾಣದಲ್ಲಿ ಮೂಡಿಬಂದಿದ್ದ ಈ ಸಿನಿಮಾ 100 ಹೆಚ್ಚು ದಿನಗಳು ಯಶಸ್ವಿ ಪ್ರದರ್ಶನ ಕಂಡಿತ್ತು. ಅಲ್ಲದೆ ಬಾಕ್ಸ್ ಆಫೀಸ್ನಲ್ಲಿ 50 ಅಧಿಕ ಹಣವನ್ನು ಗಳಿಸಿ ದಾಖಲೆ ಬರೆಯುವ ಮೂಲಕ ಈ ಚಿತ್ರ ಡಿ ಬಾಸ್ ಸಿನಿ ಕೆರಿಯರ್ನಲ್ಲೇ ಮೈಲಿಗಲ್ಲಾಯಿತು.
ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿ ಬದುಕಿನಲ್ಲಿ ಅವರ ಇಮೇಜ್ ಬದಲಿಸಿದ ಮತ್ತೊಂದು ಸೂಪರ್ ಹಿಟ್ ಚಿತ್ರ ಅಂದರೆ ಅದು ಪೌರಾಣಿಕ ಚಿತ್ರಕಥೆಯ ಸಿನಿಮಾ ಕುರುಕ್ಷೇತ್ರ. ಈ ಸಿನಿಮಾ ಕೂಡ 2019 ತೆರೆ ಕಂಡಿತ್ತು. ಸಂಗೊಳ್ಳಿ ರಾಯಣ್ಣ ಚಿತ್ರವನ್ನು ನಿರ್ದೇಶಿಸಿದ್ದ ನಿರ್ದೇಶಕ ನಾಗಣ್ಣ ಅವರೇ ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದರು. ಕೌರವರ ಕುಲಾಧಿಪತಿ ದುರ್ಯೋಧನನ ಪಾತ್ರದಲ್ಲಿ ನಟ ದರ್ಶನ್ ಅಬ್ಬರಿಸಿದ್ರು. ಡಿಬಾಸ್ ಅವರ ಮೈನ ವಿರೇಳಿಸುವ ಅಭಿನಯ ಕಂಡು ಪ್ರೇಕ್ಷಕರು ಹುಬ್ಬೇರಿಸಿದ್ರು. ನಟಿ ಮೇಘನಾ ರಾಜ್ ಈ ಚಿತ್ರದಲ್ಲಿ ದರ್ಶನ್ಗೆ ಜೋಡಿಯಾಗಿ ಭಾನುಮತಿಯ ಪಾತ್ರದಲ್ಲಿ ನಟಿಸಿದ್ರು. ವಿಶೇಷ ಅಂದರೆ ಸ್ಯಾಂಡಲ್ವುಡ್ ಹಾಗೂ ಬಾಲಿವುಡ್ನ ಖ್ಯಾತ ಕಲಾವಿದರು ಈ ಚಿತ್ರದ ಪ್ರಮುಖ ಪಾತ್ರಗಳಲ್ಲಿ ಮಿಂಚಿದ್ರು. ಮುನಿರತ್ನ ಅವರ ನಿರ್ಮಾಣದಲ್ಲಿ ಕುರುಕ್ಷೇತ್ರ ಸಿನಿಮಾ ಬಹಳ ಅದ್ಧೂರಿಯಾಗೇ ಮೂಡಿಬಂದಿತ್ತು. ವಿ ಹರಿಕೃಷ್ಣ ಅವರ ಸಂಗೀತವಿದ್ದ ಹಾಡುಗಳು ಮೋಡಿ ಮಾಡಿದ್ವು. 2D ಹಾಗೂ 3D ಎರಡೂ ಫಾರ್ಮ್ಯಾಟ್ನಲ್ಲೂ ಮೂಡಿಬಂದಿದ್ದ ಈ ಚಿತ್ರ ಕನ್ನಡ ಮಾತ್ರವಲ್ಲದೆ ತೆಲುಗು, ತಮಿಳು, ಮಲಯಾಳಂ ಹಾಗೂ ಹಿಂದಿ ಭಾಷೆಗಳಲ್ಲೂ ಡಬ್ ಆಗಿ ರಿಲೀಸ್ ಆಯಿತು. ಆ ಮೂಲಕ ಮೊದಲ ಬಾರಿಗೆ ದರ್ಶನ್ ಅವರ ಸಿನಿಮಾ ಪ್ಯಾನ್ ಇಂಡಿಯಾ ಚಿತ್ರವಾಗಿ ಇಡೀ ಭಾರತೀಯ ಚಿತ್ರರಂಗದಲ್ಲೇ ಸಂಚಲನ ಮೂಡಿಸಿತ್ತು. ಕರುನಾಡಿನಲ್ಲಿ ಮಾತ್ರವಲ್ಲದೆ ಪರಭಾಷಾ ಚಿತ್ರರಂಗಗಳಲ್ಲೂ ದರ್ಶನ್ ಅವರ ಚಿತ್ರಕ್ಕೆ ಸೂಪರ್ ರೆಸ್ಪಾನ್ಸ್ ಸಿಕ್ಕಿತ್ತು. 100 ದಿನಗಳು ಯಶಸ್ವಿ ಪ್ರದರ್ಶನ ಕಂಡಿತ್ತು ಈ ಸಿನಿಮಾ. ಜೊತೆಗೆ ಚಿತ್ರತಂಡದ ನಿರೀಕ್ಷೆಯನ್ನು ಮೀರಿ ಬಾಕ್ಸ್ ಆಫೀಸ್ನಲ್ಲಿ 50 ದಾಟಿ ಅತಿ ಹೆಚ್ಚು ಕಲೆಕ್ಷನ್ ಮಾಡೋ ಮೂಲಕ ಹೊಸ ರೆಕಾರ್ಡ್ ಕ್ರಿಯೇಟ್ ಮಾಡಿತ್ತು. ಇದು ದರ್ಶನ್ ಅವರ ಸಿನಿ ಕೆರಿಯರ್ನಲ್ಲೇ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾ ಕೂಡ ಹೌದು. ಇವಿಷ್ಟು ಡಿಬಾಸ್ ಅವರ ಟಾಪ್ 10 ಸೂಪರ್ ಹಿಟ್ ಸಿನಿಮಾಗಳು.